ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ಇಡಿ ಕಂಟಕ ಎದುರಾಗಿದೆ ಜಾಮೀನು ಮುಂದುವರಿಕೆ ಕುರಿತ ಅರ್ಜಿ ವಿಚಾರಣೆ ಅಂತ್ಯವಾಗಿದ್ದು ಆಗಸ್ಟ್ 2 ಕ್ಕೆ ತೀರ್ಪು ಕಾಯ್ದಿರಿಸಿದೆ ಇಡಿ ವಿಶೇಷ ನ್ಯಾಯಾಲಯ ಚಾರ್ಜ್ ಶೀಟ್ ಆಧಾರದಲ್ಲಿ ಡಿಕೆ ಶಿ ಸಚಿನ್ ನಾರಾಯಣ್ ಸುನೀಲ್ ಕುಮಾರ್ ಶರ್ಮಾ ಆಂಜನೇಯ ಹನುಮಂತಯ್ಯ ಮತ್ತು ರಾಜೇಂದ್ರ ಗು ಸಮನ್ಸ್ ಜಾರಿ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಚಾಕು ಇರಿದು ಯುವಕನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ ಅಶೋಕನಗರದ ಆನೆಪಾಳ್ಯದಲ್ಲಿ 28 ವರ್ಷದ ಇರ್ಫಾನ್ ಎಂಬಾತನನ್ನ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾರೆ ಸರ್ವೆ ಸ್ಕೆಚ್ ಮಾಡಿ ಕೊಡಲು ಕೋಲಾರ ಸರ್ವೇಯರ್ ಒಬ್ಬರು ಲಂಚ ಪಡೆದಿದ್ದಾರೆ ಕೋಲಾರದ ಗೌರಿಪೇಟೆಯ ನವೀನ್ ಎಂಬ ರೈತ ಜಮೀನು ಸರ್ವೆ ಮಾಡಲು ಸರ್ವೇಯರ್ ಉಮೇಶ್ನನ್ನ ಕರೆಸಿದ್ರು ಆಗ ಒಂದು ಸರ್ವೆ ಸ್ಕೆಚ್ ಗೆ 2500 ರೂಪಾಯಿ ನೀಡುವಂತೆ ಉಮೇಶ್ ಹೇಳಿದ್ದಾರೆ ಅರಮನೆಯಲ್ಲಿ ನಡೆಯುವ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಿದ್ಧತೆಗಳು ಆರಂಭ ಆಗಿದೆ ದಸರಾ ಗಜಪಡೆಯಣಕ್ಕೂ ತಯಾರಿಗಳು ನಡೀತಾ ಇದ್ದು ಆಗಸ್ಟ್ 7 ರಂದು ಗಜಪಡೆ ಮೈಸೂರಿಗೆ ಆಗಮಿಸಲಿದೆ ಮೊದಲ ಹಂತದಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ಆಗಮಿಸುತ್ತವೆ ಕೆಲ ದಿನಗಳ ಬ್ರೇಕ್ ಬಳಿಕ ಮಳೆರಾಯ ಮತ್ತೆ ಅಬ್ಬರಿಸ್ತಾ ಇದ್ದಾನೆ ಮಂಗಳೂರಿನಲ್ಲಿ ಭಾರಿ ಮಳೆಯಾಗಿದ್ದು ಕದ್ರಿ ಕಂಬಳ ಕೊಟ್ಟಾರ ಚೌಕಿ ಮಾಲೆಮಾರ್ ಭಾಗದ ಮನೆಗಳಿಗೆ ನೀರು ನುಗ್ಗಿದೆ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಆವರಣದಲ್ಲೂ ಭಾರಿ ಪ್ರಮಾಣದ ನೀರು ನಿಂತಿದೆ ಶಿವಮೊಗ್ಗದ ಅಣ್ಣಾನಗರದಲ್ಲಿ ಮಳೆ ದೊಡ್ಡ ಅನಾಹುತ ಸೃಷ್ಟಿಸಿದೆ ಪಾಲಿಕೆ ಎಡವಟ್ಟಿನಿಂದ ಅಣ್ಣಾನಗರದ ಕೆಲ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ ಮನೆಗೆ ನುಗ್ಗಿದ ನೀರನ್ನು ಹೊರಹಾಕಲು ನಿವಾಸಿಗಳು ಹರಸಾಹಸ ಪಡುತ್ತಿದ್ದಾರೆ ಯಾದಗಿರಿಯಲ್ಲೂ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ವರುಣನ ಅಬ್ಬರಕ್ಕೆ ಹೆಡಗ ಮದ್ರಾ ಯಾದಗಿರಿಗೆ ತೆರಳುವ ಸೇತುವೆ ಜಲಾವೃತವಾಗಿದೆ ಅದೇ ಸೇತುವೆ ಮೇಲೆ ಬಸ್ಗಳು ಸಂಚರಿಸುತ್ತಾ ಇವೆ ವಿಜಯಪುರ ಜಿಲ್ಲೆಯಾದ್ಯಂತ ತಡರಾತ್ರಿ ಭಾರಿ ಮಳೆಯಾಗಿದ್ದು ಡೋಣಿ ನದಿ ತುಂಬಿ ಹರಿತಾ ಇದೆ ಸೇತುವೆ ಮೇಲೆ ನೀರು ಹರಿತಾ ಇರುವುದರಿಂದ ರಾಜ್ಯ ಹೆದ್ದಾರಿ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ರಾಜಧಾನಿ ಬೆಂಗಳೂರಿಗೆ ಮಂಕಿ ಪಾಕ್ಸ್ ಭೀತಿ ಎದುರಾಗಿದೆ ಮಂಕಿ ಪಾಕ್ಸ್ ಲಕ್ಷಣಗಳು ಇರುವ ವ್ಯಕ್ತಿಯನ್ನ ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿದೆ ಅದರಿಂದ ಮಂಕಿ ಪಾಕ್ಸ್ ಶಂಕಿತನ ಸ್ಯಾಂಪಲ್ ಅನ್ನು ಪುಣೆಯ ಎನ್ಐವಿಗೆ ಕಳುಹಿಸಲಾಗಿದೆ